ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಮನೆಯಲ್ಲೇ, ಇವಾಗ ಎಲ್ಲರಿಗೂ ಡ್ಯಾಂಡ್ರಫ್ ಅನ್ನೋದೊಂದು ಕಾಮನ್ ಪ್ರಾಬ್ಲಮ್ ಥರ ಆಗಿದೆ, ಅದಕ್ಕೆ ಮನೆಯಲ್ಲೇ ಯಾವ ರೀತಿ ಹೋಮ್ ರೆಮಿಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ನಿಮಗೂ ತೋರಿಸ್ತೀನಿ. ಮೊದಲಿಗೆ ನಾವೊಂದು ಒಂದು ವೇಳೆ ನೀವು ಹೊರಗಡೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಜಾಸ್ತಿ ಹೋಗಬೇಡಿ, ಆವಾಗ ಧೂಳೆಲ್ಲ ಕೂತ್ಕೊಂಡು ಡ್ಯಾಂಡ್ರಪ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ಧೂಳಿಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ತಲೆ ಕೂದಲಿಗೊಂದು ಬಟ್ಟೆ ಎಲ್ಲ ಕವರ್ ಮಾಡಿಬಿಟ್ಟು, ಶಾಲ್ ಅಂತ ಹೇಳ್ತೀವಲ್ವ, ಅದನ್ನು ವೇಲ್ ಕವರ್ ಮಾಡಿಬಿಟ್ಟು ಹೋಗಿ, ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಇದಕ್ಕೆ ಮನೆಯಲ್ಲೇ ಏನು ಮತ್ತಂದರೆ ಒಂದು ಲಿಂಬೆ ರಸ ಮತ್ತು ತೆಂಗಿನ ಎಣ್ಣೆ. ನೀವು ಒಂದು ವೇಳೆ ಎಣ್ಣೆ ಹಚ್ಚಿಬಿಟ್ಟಿದ್ರೆ ಏನು ಇಲ್ಲೊಂದು ಬೌಲಲ್ಲಿ ಸ್ವಲ್ಪ ಲಿಂಬೆ ರಸ, ಅರ್ಧ ಲಿಂಬೆ ರಸ ಹಿಂಡ್ಬಿಟ್ಟು ಅದನ್ನು ಹತ್ತಿಯಲ್ಲಿ ಫುಲ್ ನೆತ್ತಿಗೆ ಹಚ್ಚಿಬಿಡಬೇಕು. ಈ ರೀತಿ ಹಚ್ಚಿಬಿಟ್ಟು ಒಂದು ಗಂಟೆ ಬಿಟ್ಟು ವಾಶ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಎಣ್ಣೆ ಹಚ್ಚಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ತಗೊಳ್ಳಿ, ಅಂದರೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡು ಎಣ್ಣೆ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಲಿಂಬೆ ರಸ ಹಿಂಡಬೇಕು. ಹಿಂಡ್ಬಿಟ್ಟು ತಲೆಗೆಲ್ಲ ನೆತ್ತಿಗೆಲ್ಲ ಹಚ್ಚಬೇಕು. ನೆತ್ತಿಗೆ ಹಚ್ಚಿಬಿಟ್ಟು ಒಂದು ಗಂಟೆ ಬಿಟ್ಟುಬಿಟ್ಟು ನೀವು ವಾಶ್ ಮಾಡಬೇಕು. ಸ್ವಲ್ಪ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿಬಿಟ್ಟು ವಾಶ್ ಮಾಡಬೇಕು. ಈ ರೀತಿ ನೀವು ವಾರಕ್ಕೆ ಎರಡು ಸಲ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಪ್ ಕಮ್ಮಿ ಆಗುತ್ತೆ. ನಾನು ಆ್ಯಕ್ಚುಲಿ ಈ ಜರ್ಮನಿಯಲ್ಲಿ ಜಾಸ್ತಿ ಡ್ಯಾಂಡ್ರಪ್ ಆಗುತ್ತೆ, ಯಾಕಂದರೆ ನಮಗೆ ಇಂಡಿಯಾ ಮತ್ತು ಇಲ್ಲಿದು ವೆದರ್ ತುಂಬಾ ಚೇಂಜಸ್ ಇರುತ್ತೆ, ಮತ್ತು ಇಲ್ಲಿ ಚಳಿ ಜಾಸ್ತಿ ಇರುತ್ತೆ, ಚಳಿ ಇರುವಾಗ ತುಂಬ ಡ್ಯಾಂಡ್ರಪ್ ಆಗುತ್ತೆ, ನೆತ್ತಿ ಎಲ್ಲ ಒಣಗಿದ ಥರ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಇದೇ ಯೂಸ್ ಮಾಡೋದು, ಇಲ್ಲಾಂದರೆ ಮೊಸರನ್ನು ಯೂಸ್ ಮಾಡ್ಬೋದು. ನಾನು ಇವತ್ತು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಾನು ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಇದು ಕಾಣ್ತಿದೆಯೋ ಗೊತ್ತಿಲ್ಲ ನೋಡಿ, ಇದಕ್ಕೆ ಯಾಕಂದರೆ ನನ್ನದು ಕೂದಲು ಶಾರ್ಟ್ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಲಿಂಬೆ ರಸ ತಗೋತೀನಿ. ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಇದು ದೊಡ್ಡ ಲೆಮನ್ ಆಗಿರೋದ್ರಿಂದ ಅಷ್ಟು ಏನು ಬೇಕಾಗಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತಲೆಗೆ ಹಚ್ಕೋಬೇಕು, ಈ ರೀತಿ ನೆತ್ತಿಗೆ ಹಚ್ಚಬೇಕು. ಮತ್ತು ಇದನ್ನು ಬೇಕಾದರೆ ಬಾಚಣಿಕೆಯಿಂದ ಈ ಥರ ಲೈನ್ ತೆಗೆದು ಮಾಡಬೇಕು. ನೋಡಿ, ಈ ರೀತಿ ಈ ರೀತಿ ಎಲ್ಲ ಕೂದಲಿಗೆ ಹಚ್ಚಬೇಕು. ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಥರ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮೈಲ್ಡಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಗಂಟೆ ಆದಮೇಲೆ ತಲೆ ಕೂದಲು ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಕೂದಲಿಗೆ ಹಚ್ಚಿದ್ದೀನಿ, ಇವಾಗ ಸ್ವಲ್ಪ ಮಸಾಜ್ ಮಾಡಬೇಕು. ಈ ರೀತಿ ಸ್ವಲ್ಪ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಕೂದಲು ಟೈ ಮಾಡಿಬಿಟ್ಟು ಒಂದು ಗಂಟೆ ಆದಮೇಲೆ ಸ್ನಾನ ಮಾಡಿದರೆ ಆಯಿತು.